ಬಂಧುಗಳೇ ನಮಸ್ಕಾರ. ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೇವೆ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಇನ್ನೊಂದಿಲ್ವೇ ಇಲ್ಲ ಅಂತ ಹೇಳಿ. ಈ ರೀತಿಯಾಗಿ ಅವರು ಜೀವನದಲ್ಲಿ ಮಾಡಿಕೊಂಡಂತಹ ಒಂದು ಎಡವಟ್ಟಿಗೆ ಈಗಲೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಅದು ತಪ್ಪು ಎಡವಟ್ಟು ಯಾರಿಂದ ತಪ್ಪಾಯ್ತು ಏನೋ ಗೊತ್ತಿಲ್ಲ, ಆದರೆ ಈ ನಟ ಮಾತ್ರ ಈಗಲೂ ಕೂಡ ಆ ಘಟನೆಯನ್ನ ಆಗಾಗ ನೆನಪು ಮಾಡಿಕೊಂಡು ಅಥವಾ ಆಗ ಆದಂತಹ ಆ ತಪ್ಪನ್ನು ನೆನಪು ಮಾಡಿಕೊಂಡು ಈಗಲೂ ಕೂಡ ಕಣ್ಣೀರನ್ನ ಹಾಕ್ತಿರ್ತಾರೆ. ಅವರು ಬೇರಾರು ಅಲ್ಲ, ನಟ ಜೈ ಜಗದೀಶ್. ಹಾಗಾದರೆ ಜೈ ಜಗದೀಶ್ ಬದುಕಿನಲ್ಲಿ ಆದಂತಹ ಆ ಎಡವಟ್ಟೇನು, ಆ ತಪ್ಪೇನು, ಆನಂತರ ಏನೆಲ್ಲ ಬೆಳವಣಿಗೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೈ ಜಗದೀಶ್ ಹುಟ್ಟಿದ್ದು 1954. ಬಾಲ್ಯದಿಂದಲೇ ಅವರಿಗೆ ಈ ಸಿನಿಮಾ ರಂಗದತ್ತ ವಿಶೇಷವಾದಂತಹ ಆಸಕ್ತಿ ಎಲ್ಲವೂ ಕೂಡ ಇರುತ್ತೆ. ಆರಂಭದಲ್ಲಿ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಈ ಅಭಿನಯದ ಪಟುವನ್ನು ಅವರು ಹಂತ ಹಂತವಾಗಿ ಕಲ್ತ್ಕೊಳ್ತಾ ಹೋಗ್ತಾರೆ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಕೂಡ ಸೈಕಲನ್ನು ಹೊಡಿತಾರೆ ಅವಕಾಶ ಸಿಗೋದಕ್ಕೆ. ಇವರ ಊರಿಗೆ ಒಂದಷ್ಟು ಗೆಳೆಯರು ಕೂಡ ಇದ್ರು, ಆಗ ಸಿನಿಮಾ ಇಂಡಸ್ಟ್ರಿಗೆ ಒಟ್ಟೊಟ್ಟಿಗೆ ಎಂಟ್ರಿ ಕೊಟ್ಟಂಥವ್ರು. ಅವರೆಲ್ಲರ ಜೊತೆಗೆ ಇವರು ಕೂಡ ಅವಕಾಶಕ್ಕಾಗಿ ಅಲ್ಲಿ ಇಲ್ಲಿ ಅಂಥೇಳಿ ಪರದಾಡಿ ಹುಡುಕಾಡಿ ಅಂತಿಮವಾಗಿ ಫಲಿತಾಂಶ ಸಿನಿಮಾ ಮೂಲಕ 1976 ಎಂಟ್ರಿ ಕೊಡ್ತಾರೆ. ಆನಂತರ ಜೈ ಜಗದೀಶ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ಒಂದೊಂದು ಸಿನಿಮಾದಲ್ಲೂ ಒಂದೊಂದು ರೀತಿಯ ಪಾತ್ರವನ್ನು ಮಾಡ್ತಾ ಹೋಗ್ತಾರೆ. ನಾಯಕ ನಟನಾಗಿ, ಖಳನಟನಾಗಿ, ಅಥವಾ ನಾಯಕ ನಟನ ಗೆಳೆಯನಾಗಿ, ಪೋಷಕ ಪಾತ್ರಗಳಲ್ಲಿ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೀಗೆ ಅಭಿನಯಿಸಿದಂಥ ಪಾತ್ರಗಳೇ ಇಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದಷ್ಟು ಸಿನಿಮಾಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ, ಗಾಳಿ ಮಾತು ಸಿನಿಮಾದ ಆ ಅಭಿನಯ, ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾದಲ್ಲಿನ ಅವರ ಆ ಆ್ಯಕ್ಟಿಂಗ್, ಬಂಧನ ಸಿನಿಮಾದಲ್ಲಂತೂ ಹೆಚ್ಚು ಕಡಿಮೆ ವಿಷ್ಣುವರ್ಧನ್ ಅವರ ಸರಿಸಮನಾದಂಥ ಪಾತ್ರವೇ ಇತ್ತು, ಸರಿಸಮನಾದ ರೀತಿಯಲ್ಲೇ ಅಭಿನಯವನ್ನು ತೋರಿದ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಮದುವೆ ಮಾಡು, ತಮಾಷೆ ನೋಡು, ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ತಮ್ಮ ನಟನೆಯ ಛಾಪನ್ನು ತೋರಿದಂತಹ ನಟ. ಇನ್ನು ಭೂಮಿ ತಾಯಿಯ ಚೊಚ್ಚಲ ಮಗ ಎನ್ನುವಂಥ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿಯೂ ಕೂಡ ಗುರುತಿಸ್ಕೊಂಡ್ರು. ಸಿನಿಮಾ ಇಂಡಸ್ಟ್ರಿಗೆ ಬಂದು ಕೆಲವೇ ಕೆಲವು ವರ್ಷಗಳಲ್ಲಿ ಅವರು ನಿರ್ಮಾಪಕರಾಗಿಯೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಮದನ ಎನ್ನುವಂಥ ಸಿನಿಮಾಗೆ ಆಕ್ಷನ್ ಕಟ್ ಅನ್ನು ಕೂಡ ಹೇಳ್ತಾರೆ. ಈ ಮೂಲಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೇವಲ ಒಂದಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಹೀಗೆ ಬೇರೆ ಬೇರೆ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಇನ್ನು ಸ್ವಲ್ಪ ಮಟ್ಟಿಗೆ ಬೇಸರದ ಸಂಗತಿ ಏನಪ್ಪ ಅಂದರೆ, ಜೈ ಜಗದೀಶ್ ಹೆಚ್ಚು ಕಡಿಮೆ ಆಗಿನ ಕಾಲದ ಸ್ಟಾರ್ ನಟರಿದ್ರಲ್ಲ ಅವರ ಸರಿಸಮನಾಗಿಯೇ ಇದ್ದಂಥ ನಟ. ಆದರೆ ಅವರಿಗೆ ಸಿಕ್ಕಷ್ಟು ಗೌರವ, ಮನ್ನಣೆ, ಮರ್ಯಾದೆ ಜೈ ಜಗದೀಶ್ ಅವರಿಗೆ ಎಲ್ಲೋ ಒಂದು ಕಡೆ ಸಿಗಲಿಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕೊನೆಗೆ ಅವರಿಗೆ ಒಂದು ಹಂತಕ್ಕೆ ಅವಕಾಶಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಅಷ್ಟು ಮಾತ್ರ ಅಲ್ಲ, ಅವಕಾಶಗಳು ಸಿಕ್ಕರೂ ಕೂಡ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಿಗೆ ಜೈ ಜಗದೀಶ್ ಸೀಮಿತ ಆಗುವಂಥ ಪರಿಸ್ಥಿತಿ ಕೂಡ ಎದುರಾಯಿತು. ಹಾಗೆ ಚಿಕ್ಕ ಪುಟ್ಟ ಸಿನಿಮಾಗಳಲ್ಲಿ ಮಾತ್ರ ಅವರಿಗೆ ಅವಕಾಶಗಳು ಸಿಗುವ ಹಂತಕ್ಕೂ ಕೂಡ ಬಂತು. ಇನ್ನು ಜೈ ಜಗದೀಶ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಾಂಟ್ರವರ್ಸಿಗೆ, ಯಾವುದೇ ವಿವಾದಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಬ್ಯಾಡ್ ನ್ಯೂಸ್ಗೆ ಇದ್ಯಾವುದಕ್ಕೂ ಕೂಡ ಈಡಾದಂಥವರಲ್ಲ. ಆದರೆ ಜೈ ಜಗದೀಶ್ ಮುಂಚೆ ಹೀಗೆ ಇದ್ರ, ಮುಂಚೆ ಅವರ ಬದುಕು ಹೇಗಿತ್ತು, ಆಗ ಏನು ತಪ್ಪಾಯಿತು, ಅದನ್ನು ಈಗ ಹೇಳ್ತಾ ಹೋಗ್ತೀನಿ ಕೇಳಿ. ಜೈ ಜಗದೀಶ್ ನಾನು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ ಫಲಿತಾಂಶ ಸಿನಿಮಾ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಒಳ್ಳೊಳ್ಳೆ ಅವಕಾಶಗಳು ಆಗ ಬರೋದಕ್ಕೆ ಶುರುವಾಗುತ್ತೆ. ಸಹಜವಾಗಿ ಅವರಲ್ಲೊಂದು ಅಹಂಕಾರ, ಕಾರು, ಕ್ಲಬ್ಬು, ಮಜಾ, ಫ್ರೆಂಡ್ಸು ಇದೆಲ್ಲವೂ ಕೂಡ ಶುರುವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಆ ಕಾಲದಲ್ಲಿ ಅವರಿಗೆ ಅಹಂಕಾರ ಇತ್ತಂತೆ. ಕಾರಣ ಸಾಲು ಸಾಲು ಹಿಟ್ಟು ಸಿನಿಮಾಗಳನ್ನು ಕೊಡ್ತಾ ಇದ್ರು, ನೋಡೋಕ್ಕೂ ಕೂಡ ಬಹಳ ಚೆನ್ನಾಗಿದ್ರು, ಬಹುತೇಕ ಸಿನಿಮಾಗಳಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ 1980 ರೂಪಾ ಎನ್ನುವಂಥವ್ರು ಇವರಿಗೆ ಪರಿಚಯ ಆಗ್ತಾರೆ. ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿರ್ತಾರೆ. ಇಬ್ಬರು ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಪ್ರೀತಿಸಿ ಮದುವೆ ಆಗೋಣ ಎನ್ನುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ. ಆಗ ಮನೆಯವರಿಂದ ತೀವ್ರವಾದಂಥ ವಿರೋಧ ವ್ಯಕ್ತವಾಗುತ್ತೆ. ಯಾರ ಮನೆಯಿಂದ? ರೂಪಾ ಮನೆಯವರಿಂದ. ಕಾರಣ ರೂಪಾ ಮನೆಯವರು ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದಂಥವ್ರು, ಶ್ರೀಮಂತರ ಕುಟುಂಬ. ಆಗಿನ ಕಾಲದಲ್ಲಿ ನಟರಿಗೆ ಹೆಣ್ಣನ್ನು ಕೊಡೋದು ಅಥವಾ ಸಿನಿಮಾ ಕಲಾವಿದರಿಗೆ ಮನೆಯಿಂದ ಹುಡುಗಿಯನ್ನು ಕೊಡೋದು ಅಂದರೆ ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಯೋಚನೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಜೈ ಜಗದೀಶ್ ಅವರಿಗೆ ರೂಪವರನ್ನು ಕೊಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದೇಟು ಹಾಕ್ತಾರೆ. ಹಿಂದೇಟು ಮಾತ್ರ ಅಲ್ಲ, ತೀವ್ರವಾದಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂಥವರೇ ನಮ್ಮೆಲ್ಲರ ಸಾಹಸ ಸಿಂಹ ದಾದಾ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಮತ್ತು ಜೈ ಜಗದೀಶ್ ಆ ಕಾಲಕ್ಕೆ ಉತ್ತಮ ಗೆಳೆಯರಾಗಿದ್ದರು. ಕಾರಣ ಸಾಲು ಸಾಲು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ಅವರಿಬ್ಬರು ಕೂಡ ಅಭಿನಯಿಸ್ತಾ ಇದ್ರು. ಹೀಗಾಗಿ ವಿಷ್ಣುವರ್ಧನ್ ಅವರು ಮುಂದೆ ನಿಂತು ಜೈ ಜಗದೀಶ್ ಮತ್ತು ರೂಪಾ ಇವರಿಬ್ಬರ ಮದುವೆಯನ್ನು ಕೂಡ ಮಾಡಿಸ್ತಾರೆ. ಮದುವೆ ಆದ ನಂತರ 1982 ಅವರಿಗೊಂದು ಹೆಣ್ಣು ಮಗು ಜನಿಸುತ್ತೆ, ಅರ್ಪಿತಾ. ಮಗು ಜನಿಸಿ ಆದ ನಂತರ ಒಂದು ಸ್ವಲ್ಪ ವರ್ಷಗಳ ಕಾಲ ಇಬ್ಬರು ಕೂಡ ಬಹಳ ಚೆನ್ನಾಗಿರ್ತಾರೆ. ಆದರೆ 1986 ಸುಮಾರಿಗೆ ಹೆಚ್ಚು ಕಡಿಮೆ 6 ವರ್ಷಗಳ ನಂತರ ಇಬ್ಬರ ನಡುವೆಯೂ ಕೂಡ ಮನಸ್ತಾಪ, ಜಗಳ, ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗುತ್ತೆ. ಯಾಕಂದರೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಒಂದು ರೀತಿ ಆ ಸೌಂದರ್ಯ ಅಟ್ರ್ಯಾಕ್ಟ್ ಮಾಡ್ತೋ, ಒಳ್ಳೆ ಗುಣ ಅಟ್ರ್ಯಾಕ್ಟ್ ಮಾಡ್ತೋ, ಅಥವಾ ಆ ಪಾಪ್ಯುಲಾರಿಟಿ ಅಟ್ರ್ಯಾಕ್ಟ್ ಮಾಡ್ತೋ ಅನ್ನೋ ಗೊತ್ತಿಲ್ಲ.
ಇಬ್ಬರ ನಡುವೆ ಒಂದು ಪ್ರೀತಿ ಅರಳಿತು, ಅದಕ್ಕೆ ಮದುವೆ ಎನ್ನುವಂಥ ರೂಪವನ್ನು ಕೂಡ ಕೊಟ್ಟರು, ಮಗು ಕೂಡ ಆಯಿತು. ಆದರೆ ಅದಾದ ನಂತರ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗುತ್ತೆ. ಯಾವಾಗ ಮನೆಯಲ್ಲಿ ಗಲಾಟೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೋ, ಜಯ ಜಗದೀಶ್ ಇದ್ದಕ್ಕಿದ್ದ ಹಾಗೆ ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಅವರು ತಮ್ಮ ಕೆಲಸ ಕಾರ್ಯಗಳು ಅದೆಲ್ಲವನ್ನು ಕೂಡ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮನೆಗೆ ಬರೋದನ್ನು ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಗಲಾಟೆ ಎಲ್ಲವೂ ಕೂಡ ಆಗಿತ್ತು. ಆದರೆ ಅವ್ರಿಗೆ ಮಗಳಿದ್ದಂಥ ಕಾರಣಕ್ಕಾಗಿ ಅವರು ವಿಚ್ಛೇದನವನ್ನು ಕೊಟ್ಟಿರಲಿಲ್ಲ. ವಿಚ್ಛೇದನವನ್ನು ಕೊಟ್ಬಿಟ್ರೆ ನನ್ನ ಮಗಳಲ್ಲಿ ಅನಾಥಳಾಗ್ಬಿಡ್ತಾಳು ಅಂತ ಹೇಳಿ ಜಯ ಜಗದೀಶ್ ಅವರು ಸುಮ್ಮನೆ ಇದ್ರು. ಮಗಳನ್ನು ಆಗಾಗ ಎಲ್ಲೆಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತೋ ಅಂಥ ಸಂದರ್ಭದಲ್ಲಿ ಭೇಟಿಯಾಗಿಯೂ ಕೂಡ ಬರ್ತಾ ಇದ್ರು. ಆದರೆ ಅಂತಿಮವಾಗಿ ಅವರ ಪತ್ನಿ ರೂಪ ಜಯ ಜಗದೀಶ್ ಅವರ ಬಳಿ ಬಂದು ವಿಚ್ಛೇದನಕ್ಕೆ ಸಹಿಯನ್ನು ಹಾಕಿಸ್ಕೊಂಡು ಹೋಗ್ತಾರೆ. ಅವರಿಬ್ಬರು ಕೂಡ ಅಧಿಕೃತವಾಗಿ ಬೇರೆ ಬೇರೆ ಆಗ್ತಾರೆ. ಬೇರೆ ಬೇರೆ ಆಗ್ತಾ ಇದ್ದ ಹಾಗೆ ಅವ್ರ ಮಗಳು ಅಪ್ಪನ ಪ್ರೀತಿಯನ್ನು ಕಳ್ಕೊಳ್ಬೇಕಾಗತ್ತೆ. ಸಂಪೂರ್ಣವಾಗಿ ಆ ಕುಟುಂಬದಿಂದ ಜಯ ಜಗದೀಶ್ ದೂರ ಆಗಿಬಿಡ್ತಾರೆ. ಆಮೇಲೆ ಎಷ್ಟೋ ವರ್ಷಗಳಾದ ನಂತರ ಅವರಿಗೆ ಅವರ ಮಗಳು ಸಿಗ್ತಾಳೆ, ಅಂದರೆ ಮೊದಲ ಪತ್ನಿಯ ಮಗಳು ಸಿಗ್ತಾಳೆ. ಮಗಳು ಸಿಕ್ಕ ತಕ್ಷಣ ಆಗ ಅವರಿಬ್ಬರು ಕೂಡ ಸೇರಿ ಮಗಳಿಗೆ ಮದುವೆಯನ್ನು ಕೂಡ ಮಾಡ್ತಾರೆ. ಆದರೆ ಮದುವೆ ಆದಮೇಲೆ ಅವ್ರ ಮಗಳ ಸಂಸಾರ ಕೂಡ ತುಂಬ ದಿನ ಉಳಿಯೋದಿಲ್ಲ. ಬೇರೆ ಬೇರೆ ವಿಚಾರಗಳಿಗೆ ಅವರಿಬ್ಬರ ನಡುವೆ ಕೂಡ ಕಿತ್ತಾಟ ಬಂದು ಅವ್ರ ಮಗಳಿಗೂ ಕೂಡ ಡಿವರ್ಸ್ ಆಗುತ್ತೆ, ಅಂದರೆ ಮೊದಲ ಪತ್ನಿಯ ಮಗಳು ಅರ್ಪಿತಾಗೂ ಕೂಡ ಡಿವರ್ಸ್ ಆಗುತ್ತೆ. ಇತ್ತೀಚೆಗಷ್ಟೇ ಬಿಗ್ ಬಾಸ್ನಲ್ಲೂ ಕೂಡ ಈ ವಿಚಾರವನ್ನು ಹೇಳ್ಕೊಂಡು ಅವರು ಕಣ್ಣೀರನ್ನು ಕೂಡ ಹಾಕಿದ್ರು. ನನಗೂ ಕೂಡ ಆರಂಭದ ದಿನಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಆಯಿತು, ಅಂದರೆ ನನ್ನ ಹೆಂಡತಿಯಿಂದ ದೂರ ಆಗಿಬಿಟ್ಟೆ, ನನ್ನ ಮಗಳಿಗೂ ಕೂಡ ಇದೇ ಪರಿಸ್ಥಿತಿ ಆಯಿತು. ಗಂಡನಿಂದ ದೂರ ಆಗಿಬಿಟ್ಲು, ಅವಳಿಗೆ ಒಂದು ಕಡೆಯಿಂದ ಗಂಡನೂ ಇಲ್ಲ, ಒಂದು ಕಡೆಯಿಂದ ಅಪ್ಪನ ಪ್ರೀತಿಯೂ ಇಲ್ಲ. ಇಂತಹ ಪರಿಸ್ಥಿತಿ ಎದುರಾಗ್ಬಿಡ್ತು, ಅವಳು ಏನು ತಪ್ಪು ಮಾಡಿದ್ದಾಳೆ ಎನ್ನುವ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆಯನ್ನು ಮಾಡಿದರು ಅಥವಾ ಕಣ್ಣೀರನ್ನು ಹಾಕಿದರು. ಇನ್ನು ಇದು ಮೊದಲ ಪತ್ನಿಯ ಕಥೆ. ಆದರೆ ಆನಂತರ ಎಷ್ಟೋ ವರ್ಷಗಳಾದ ನಂತರ ಅವರಿಗೆ ವಿಜಯಲಕ್ಷ್ಮಿ ಸಿಂಗ್ ಸಿಗ್ತಾರೆ, ರಾಜೇಂದ್ರ ಬಾಬು ಅವರ ತಂಗಿ ವಿಜಯಲಕ್ಷ್ಮಿ ಸಿಂಗ್. ಒಂದು ರೀತಿಯಲ್ಲಿ ರಾಜೇಂದ್ರ ಬಾಬು ಮತ್ತು ಜಯ ಜಗದೀಶ್ ಬೆಸ್ಟ್ ಫ್ರೆಂಡ್ಸ್ ಆದಂಥ ಕಾರಣಕ್ಕಾಗಿ ಸಹಜವಾಗಿ ವಿಜಯಲಕ್ಷ್ಮಿ ಸಿಂಗ್ ಅವರ ಪರಿಚಯ ಆತ್ಮೀಯತೆಗೆ ತಿರುಗುತ್ತೆ. ಆತ್ಮೀಯತೆದು ಪ್ರೀತಿಯ ಹಂತದವರೆಗೆ ಕೂಡ ಬರುತ್ತೆ. ಅಂತಿಮವಾಗಿ ಅವರಿಬ್ಬರು ಕೂಡ ಮದುವೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ. ಆದರೆ ವಿಜಯಲಕ್ಷ್ಮಿ ಸಿಂಗ್ ಮದುವೆ ಆಗುವಂಥ ಸಂದರ್ಭದಲ್ಲಿ ಜಯ ಜಗದೀಶ್ ಹಿಂದಿನ ಎಲ್ಲ ಘಟನಾವಳಿಗಳನ್ನು ಕೂಡ ವಿವರಿಸಿರ್ತಾರೆ. ಹಿಂದೆ ಅವರ ಬದುಕಿನಲ್ಲಿ ಆದಂಥ ಒಂದಷ್ಟು ವಿಚಾರಗಳನ್ನು ಕೂಡ ವಿಜಯಲಕ್ಷ್ಮಿ ಅವರು ಸಿಂಗ್ ಅವರಿಗೆ ತಿಳಿಸ್ತಾರೆ. ಅದಕ್ಕೆ ಅವರು ಒಪ್ಪಿಗೆಯನ್ನು ಕೂಡ ಕೊಡ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ನಮ್ಮ ಬದುಕನ್ನು ನಾವು ನೋಡ್ಕೊಂಡು ಹೋಗೋಣ ಅಂಥೇಳಿ ಅದೇ ರೀತಿಯಾಗಿ ಅವರಿಬ್ಬರು ಕೂಡ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವರಿಬ್ಬರದ್ದು ಸುಖವಾದಂಥ ಸಂಸಾರ, ವೈಭವಿ ವೈನಿಧಿ ಹಾಗೆ ವೈಸಿರಿ ಎನ್ನುವಂಥ ಮೂರು ಹೆಣ್ಮಕ್ಳು ಕೂಡ ಇದ್ದಾರೆ. ಯಾನ ಎನ್ನುವಂಥ ಸಿನಿಮಾದಲ್ಲಿ ಅವರೆಲ್ಲರೂ ಕೂಡ ನಟನೆಯನ್ನು ಮಾಡಿದ್ರು, ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಉತ್ತಮವಾದಂಥ ಪ್ರಶಂಸೆ ಹಾಗೆ ವಿಮರ್ಶೆ ಕೂಡ ಆ ಸಿನಿಮಾಗೆ ಬಂದಿತ್ತು. ಈ ರೀತಿಯಾಗಿ ಸದ್ಯ ವಿಜಯಲಕ್ಷ್ಮಿ ಸಿಂಗ್ ಅವ್ರ ಜೊತೆಗೆ ಜಯ ಜಗದೀಶ್ ಅವರು ಬಹಳ ಚೆನ್ನಾಗಿದ್ದಾರೆ. ಇನ್ನು ಕೂಡ ಖುಷಿ ಪಡುವ ವಿಚಾರ ಏನಪ್ಪಾ ಅಂದರೆ ಮೊದಲ ಪತ್ನಿಯ ಮಗಳಿದ್ದಾಳ ಅರ್ಪಿತಾ. ಅರ್ಪಿತಾ ಜೊತೆಗೂ ಕೂಡ ಈಗ ಜಯ ಜಗದೀಶ್ ಅವರು ಹಾಗೆ ಜಗದೀಶ್ ಅವರವರ ಇಡೀ ಕುಟುಂಬ, ಅವರ ಹೆಣ್ಮಕ್ಕಳಾಗಿರ್ಬೋದು, ವಿಜಯಲಕ್ಷ್ಮಿ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಆಗಾಗ ಭೇಟಿಯಾಗಿ ಬರ್ತಿರ್ತಾರೆ, ಆಗಾಗ ಒಟ್ಟಿಗೆ ಸಂತೋಷ ಕೂಟಗಳು ಅಥವಾ ಮೋಜಿನ ಕೂಟಗಳು ಇದರಲ್ಲೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಭಾಗವಹಿಸ್ತಾ ಇರ್ತಾರೆ. ಆದರೆ ಈಗಲೂ ಕೂಡ ಜಯ ಜಗದೀಶ್ ಅವರು ಆಗ ನನ್ನಿಂದ ತಪ್ಪಾಯಿತು ಅಂತ ಕಣ್ಣೀರನ್ನು ಹಾಕ್ತಿರ್ತಾರೆ, ಪಶ್ಚಾತ್ತಾಪ ಕೂಡ ಪಡ್ತಿರ್ತಾರೆ.